ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾದ ಈ ಮಾತನ್ನ ಕೇಳಿದವರೇ ಇಲ್ಲ. ಮುದ್ರಣ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ಇದು ಸಾಕಷ್ಟು ಪ್ರಚಲಿತ. ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಕಳ್ಳರು ಉಪಾಯದಿಂದ ತಪ್ಪಿಸಿಕೊಂಡಾಗ ಈ ಪದಪುಂಜವನ್ನ ಧಾರಾಳವಾಗಿ ಬಳಸುತ್ತಾರೆ. ಅಂದ ಹಾಗೆ ಚಳ್ಳೆ ಹಣ್ಣಿಗೂ ಪೊಲೀಸರ ಕೈಯಿಂದ ಕೈದಿಗಳು ತಪ್ಪಿಸಿಕೊಂಡು ಹೋಗುವುದಕ್ಕೂ ಸಂಬಂಧವಾದರೂ ಏನು? ಚಳ್ಳೆ ಹಣ್ಣಿನ ಯಾವ ಗುಣ ಈ ಪ್ರಚಲಿತ ನುಡಿಗಟ್ಟಿಗೆ ಸಂಬಂಧಿಸಿದೆ ಎಂದು ಹುಡುಕುತ್ತಾ ಹೋದಲ್ಲಿ ನಮಗೆ ನಿರಾಶೆ ಕಟ್ಟಿಟ್ಟ ಬುತ್ತಿ. ಗೋಲಿ ಗಾತ್ರದ ಈ ಹಣ್ಣು ಸಾಮಾನ್ಯವಾಗಿ ಮಲೆನಾಡಿನ ಕಾಡುಗಳಲ್ಲಿನ ಮರಗಳಲ್ಲಿ ಕಂಡುಬರುತ್ತವೆ. ಇದನ್ನ ಬಿಡಿಸಿ ನೋಡಿದರೆ ಒಳಗೆ ಅಂಟಿನಂತಹ ದ್ರವ ಹಾಗೂ ಚಿಕ್ಕ ಗಾತ್ರದ ಬೀಜ ಕಂಡುಬರುತ್ತದೆ. ಅಂಟಿನಂತಹ ದ್ರವವಿರುವ ಕಾರಣ ಹಣ್ಣನ್ನ ಬಲವಾಗಿ ಒತ್ತಿದರೆ ಅದರಲ್ಲಿನ ಬೀಜ ಪುಟಿದು ಹಾರಿ ಹೋಗುತ್ತದೆ. ಚಿಕ್ಕ ಬೀಜವಾದ ಕಾರಣ ಅದನ್ನ ಹುಡುಕುವ ಪ್ರಯತ್ನ ವಿಫಲವಾಗುತ್ತದೆ. ಬಹುಶಃ ಈ ಒಂದು ಗುಣ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಎಂಬ ನುಡಿಗಟ್ಟಿನ ಚಾಲ್ತಿಗೆ ಒಂದು ಕಾರಣವಿರಬಹುದು. ಚಳ್ಳೆ ಹಣ್ಣು ತಿನ್ನಿಸಿದ, ಚಳ್ಳೆ ಹಣ್ಣು ತಿಂದಂತೆ ಮುಖ ಮಾಡಿದ್ದ ಎಂಬ ಹೆಸರು ಯಾಕೆ ಬಂತೆಂಬುದನ್ನು ಅವುಗಳನ್ನು ತಿಂದು ನೋಡಿದ್ರೆ ನಮಗೆ ಗೊತ್ತಾಗತ್ತೆ. ಹಾಗಂತ ಹಣ್ಣು ಚೆನ್ನಾಗಿಲ್ಲ ಅನ್ಕೋಬೇಡಿ, ತುಂಬ ಸಿಹಿಯಾದ ಹಣ್ಣಿದು. ಇದನ್ನು ಕನ್ನಡದಲ್ಲಿ ಸೊಳ್ಳೆ ಹಣ್ಣು, ಬೊಟ್ಟೆ ಹಣ್ಣು, ಚೆಡ್ಲು ಹಣ್ಣು, ಕೆಂದಲ್ ಹಣ್ಣು, ಮಣ್ಣಡಿಕೆ, ಚಳ್ಳುಂಟು, ಗೊಣ್ಣೆ ಹಣ್ಣು ಅಂತ ಕರೀತಾರೆ. ಹಿಂದಿಯಲ್ಲಿ ಲಸುರ, ಇಂಗ್ಲಿಷ್ನಲ್ಲಿ ಅಸಿರಿಯನ್ ಫ್ಲಮ್ ಅಥವಾ ಬರ್ಡ್ ಲೈಮ್, ಸಂಸ್ಕೃತದಲ್ಲಿ ಉದ್ದಾಲಕ, ಬೌವರಕ, ತಮಿಳಿನಲ್ಲಿ ನರುವಿಲಿ, ತೆಲುಗಿನಲ್ಲಿ ಬಂಕನೆಕ್ಕರ ಎಂದು ಕರೆಯುತ್ತಾರೆ. ಅಂದಹಾಗೆ ಇದರ ಸಸ್ಯಶಾಸ್ತ್ರೀಯ ಹೆಸರು ಕಾರ್ಡಿಯ ಮಿಕ್ಸ, ಬೊರಾಗಿನೇಸಿ ಕುಟುಂಬಕ್ಕೆ ಸೇರಿದೆ. ಉದಾಸೀನಕ್ಕೆ ಒಳಗಾಗಿರುವ ಅನೇಕ ಒಳ್ಳೆಯ ಹಣ್ಣುಗಳಲ್ಲಿ ಇದು ಒಂದು ಎನ್ನಬಹುದು. ಒಗರು ಮಿಶ್ರಿತ, ಸಾಧಾರಣ ಸಿಹಿಯ, ತಿಳಿ ಕಂದು ಬಣ್ಣದ ಈ ಹಣ್ಣನ್ನು ತಿನ್ನಲು ರೂಢಿ ಮಾಡಿಕೊಂಡರೆ ಇಷ್ಟವಾಗತೊಡಗುತ್ತದೆ. ಗಟ್ಟಿ ಬೀಜವುಳ್ಳ, ಲೋಳೆಯಂತೆ ಬಾಯಿಗೆ ಅಂಟಿಕೊಂಡು ನಲುಬಲು ಒತ್ತಾಯಿಸುವ ಈ ಹಣ್ಣು ಹಣ್ಣುಗಳಲ್ಲಿ ವಿಶಿಷ್ಟವಾದದ್ದು. ಅಪಾರ ಜೀವಸತ್ವದಿಂದ ಕೂಡಿರುವ ಈ ಹಣ್ಣನ್ನು ಮಕ್ಕಳಿಗೆ ರೂಢಿ ಮಾಡಿದ್ರೆ ಬಬಲ್ ಗಮ್ಮಿಂದ ಪಾರು ಮಾಡಬಹುದು. ದೊಡ್ಡ ಅಂದರೆ ದ್ರಾಕ್ಷಿ ಗಾತ್ರದ, ಸಣ್ಣ ಅಂದರೆ ಅವರೆಕಾಳು ಗಾತ್ರದ, ಹೀಗೆ ಎರಡು ಬಗೆಯ ಪ್ರಭೇದಗಳಿವೆ. ಏಪ್ರಿಲ್ ಮೇ ತಿಂಗಳಲ್ಲಿ ಕಾಯಿ, ಜೂನ್ ಜುಲೈ ತಿಂಗಳಲ್ಲಿ ಹಣ್ಣು ಲಭ್ಯ. ಏಷ್ಯಾ ಮೂಲದ ಚಳ್ಳೆ ಗಿಡ 8-10 ಮೀಟರ್ ಎತ್ತರಕ್ಕೆ ಬೆಳೆಯಬಲ್ಲದು. ತೆಳ್ಳನೆಯ ಇಳಿಬಿದ್ದ ರೆಂಬೆಗಳಲ್ಲಿ ಅಂಡಾಕಾರದ ಚೂಪು ತುದಿಯ ದಟ್ಟ ಹಸಿರು ಎಲೆಗಳು ಇರುತ್ತವೆ. ಚಿಕ್ಕ ಬಿಳಿ ಹೂಗೊಂಚಲು ಹಸಿರು ಕಾಯಿಗಳಿಗೆ ರೂಪಾಂತರ ಹೊಂದುತ್ತವೆ. ಹಳದಿ ಮಿಶ್ರಿತ ತಿಳಿ ಗುಲಾಬಿ ವರ್ಣದ ಹಣ್ಣಿನಲ್ಲಿ ಸುತ್ತುವರೆದ ಪಾರದರ್ಶಕ ಸಿಹಿ ಅಂಟಿನ ತಿರುಳು ತುಂಬಿರುತ್ತದೆ. ಬೀಜ ಮತ್ತು ದಂಟು ಸಸಿಗಳಿಂದ ಸಸ್ಯಾಭಿವೃದ್ಧಿ ಮಾಡಬಹುದಾಗಿದೆ. ಹಕ್ಕಿ ಕೋತಿಗಳಿಂದ ಸಾಮಾನ್ಯವಾಗಿ ಇದರ ಬೀಜ ಪ್ರಸಾರವಾಗುತ್ತದೆ. ಇದರಲ್ಲಿ ಪ್ರೋಟೀನ್, ಶರ್ಕರ ಪಿಷ್ಟ, ಕಬ್ಬಿಣ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಸುಣ್ಣದಂತಹ ಪೌಷ್ಟಿಕಾಂಶಗಳಿವೆ. ಈ ಹಣ್ಣಿನಿಂದ ಮದ್ಯ, ಕಾಯಿಯಿಂದ ಉಪ್ಪಿನಕಾಯಿ ಸಾಂಬಾರನ್ನು ಕೂಡ ತಯಾರಿಸುತ್ತಾರೆ. ಉಷ್ಣವಲಯದಲ್ಲಿ ಸಮುದ್ರ ಮಟ್ಟದಿಂದ 200-1500 ಮೀಟರ್ ಎತ್ತರದಲ್ಲಿ ಬೆಳೆಯುವ ಮರ ಇದು. ಮರಳು ಮಿಶ್ರಿತ ಗೂಡು ಮಣ್ಣು ಉತ್ತಮ. ಬೀಜ ಮತ್ತು ದಂಟು ಸಸಿಗಳಿಂದ ಸಸ್ಯಾಭಿವೃದ್ಧಿ. ಈ ಹಣ್ಣು ವಿರೇಚಕ, ಮೂತ್ರವರ್ಧಕ, ಶಾಮಕ ಕಫ ಮತ್ತು ಕೆಮ್ಮು ನಿವಾರಕ, ಚರ್ಮರೋಗ ಮತ್ತು ತುರಿಕೆ ನಿವಾರಣೆಗೆ ತಲೆ ಕೂದಲು ಬೆಳೆಯಲು ಉತ್ತಮ. ಗರ್ಭಕೋಶದ ಹಾಗೂ ಯಕೃತ್ ತೊಂದರೆಗೆ ಈ ಹಣ್ಣಿನ ಔಷಧಿ ಒಳ್ಳೆಯದು. ಚಳ್ಳೆ ಬೀಜದ ಪುಡಿಯಿಂದ ಹುಳುಕಡ್ಡಿ ಶಮನವಾಗುತ್ತದೆ. ತೊಗಟಿಯ ಕಷಾಯದಿಂದ ಅತಿಸಾರ, ಹೊಟ್ಟೆ ನೋವು ಗುಣಮುಖವಾಗುತ್ತದೆ. ಗಾಯಕ್ಕೆ ತೊಗಟಿಯ ಗಂಧಲೇಪನ ಮಾಡಬಹುದು. ಇನ್ನು ಇದರ ವಿಶೇಷತೆ ಎಂದರೆ ಇದು ಕೋತಿ, ಅಳಿಲು ಮತ್ತು ಹಲವು ಪಕ್ಷಿಗಳಿಗೆ ಅತ್ಯಂತ ಪ್ರಿಯವಾದ ಹಣ್ಣು. ಹಣ್ಣಿನ ಅರೆಪಾರದರ್ಶಕ ತಿರುಳು ಉತ್ತಮ ಅಂಟು. ಸೊಪ್ಪು ಪಶುಗಳಿಗೆ ಮೇವು.
ದೋಣಿ, ಆಟಿಕೆ, ಕೃಷಿ ಉಪಕರಣಗಳು ಮತ್ತು ಕೆತ್ತನೆ ಕೆಲಸಕ್ಕೆ ಈ ಮರವನ್ನು ಬಳಕೆ ಮಾಡಲಾಗುತ್ತೆ. ಕನ್ನಡ ಸಾಹಿತ್ಯದಲ್ಲಿ ಚಳ್ಳೆ ಹಣ್ಣು ತಿನ್ನಿಸು ಎಂಬ ನುಡಿಕಟ್ಟಿನ ಪ್ರಯೋಗ ಅಂತೂ ಸಾಮಾನ್ಯ. ಇದನ್ನು ಪುಸ್ತಕಗಳ ಹಾಳೆಗಳನ್ನು ಅಂಟಿಸಲು ಉಪಯೋಗಿಸ್ತಿದ್ರು. ಚಳ್ಳೆ ಹಣ್ಣಿನ ಮರದ ವಿಶೇಷವೆಂದರೆ ಇದು ಹಳ್ಳದ ಬದಿಯಲ್ಲಿ ಪೊದೆ ಗಿಡಗಂಟೆಗಳು ಇರುವಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಗ್ರಾಮೀಣ ಪ್ರದೇಶದ ಜನರು ಚಳ್ಳೆ ಹಣ್ಣಿನ ಉಪಯೋಗವನ್ನು ಬಲ್ಲರು. ಚಳ್ಳೆ ಹಣ್ಣಿನ ಔಷಧೀಯ ಗುಣ ಪ್ರಾಚೀನ ಈಜಿಪ್ಟ್ನವರೆಗೂ ತಿಳಿದಿದ್ದ ಬಗ್ಗೆ ಇತಿಹಾಸದಲ್ಲಿ ದಾಖಲೆಗಳಿವೆ. ಸಂಧಿವಾತ ನೋವಿನ ಉಪಶಮನಕ್ಕೆ ಮತ್ತು ತಾಮರೆಯ ಪರಾವಲಂಬಿ ವಿರೋಧಿ ಚಿಕಿತ್ಸೆಗೆ ಇದನ್ನು ಬಳಸಲಾಗುತ್ತದೆ. ಈ ಮರದ ತೊಗಟೆಯಿಂದ ತಯಾರಿಸಲಾದ ರಸವನ್ನು ಜ್ವರದ ಚಿಕಿತ್ಸೆಗಾಗಿ ತೆಗೆದುಕೊಳ್ಳಬಹುದಾಗಿದೆ. ಮೂಳೆ ಮುರಿತದ ಸಂದರ್ಭದಲ್ಲಿ ತೊಗಟೆಯ ಪುಡಿಯನ್ನು ಲೇಪಿಸಿ ನಂತರ ಪ್ಲಾಸ್ಟರ್ ಹಾಕಿದ್ದಲ್ಲಿ ಬೇಗನೆ ಗುಣಮುಖರಾಗುತ್ತಾರೆ. ಇದರ ಎಲೆಗಳನ್ನು ನೀರಿನಲ್ಲಿ ನೆನೆಸಿ ಮೆದು ಮಾಡಿ ಅದರ ರಸವನ್ನು ತೆಗೆದುಕೊಂಡರೆ ನಿದ್ರಾಹೀನತೆಯ ಸಮಸ್ಯೆಯಿಂದ ಮುಕ್ತರಾಗಬಹುದು. ಚಳ್ಳೆ ಹಣ್ಣಿನ ಮರದ ಎಲೆಯ ರಸವನ್ನು ಟೆಟ್ಸಿ ನೊಣ ಕಚ್ಚಿದ ಜಾಗದ ಮೇಲೆ ಲೇಪಿಸಿದರೆ ನೋವು ಶಮನವಾಗುತ್ತದೆ. ಇದೇ ರಸವನ್ನು ಹಣೆಗೆ ಹಚ್ಚಿದರೆ ತಲೆನೋವು ಸಹ ನಿವಾರಣೆಯಾಗುತ್ತದೆ. ಹೆಚ್ಚಾಗಿ ಯಾರ ಕಣ್ಣಿಗೂ ಬೀಳದಿರುವ ಈ ಹಣ್ಣಿನ ಮಹತ್ವ ಗೊತ್ತಾದರೆ ಅಥವಾ ಇದರಲ್ಲಿರುವ ಔಷಧಿ ಅಂಶವಿದೆ ಎಂದು ವೈದ್ಯರು ಹೇಳಿದ್ದಲ್ಲಿ ಬಹುಶಃ ಇದಕ್ಕೂ ಬೆಲೆ ಬರಬಹುದು. ಅಲ್ಲಿಯವರೆಗೂ ಎಲೆ ಮರೆಕಾಯಿಯಂತೆ ಈ ಹಣ್ಣುಗಳು ಎಲೆಯ ಮರದಲ್ಲಿಯೇ ಉಳಿದು ಬಿಡುತ್ತವೆ. ಇದಕ್ಕೊಂದು ಕಾಲ ಬರಬಹುದು. ಆಗ ಎಲ್ಲರೂ ಚಳ್ಳೆ ಹಣ್ಣಿನ ಗಿಡಗಳನ್ನು ಹುಡುಕಿ ಹಣ್ಣುಗಳನ್ನು ಮಾರಾಟ ಮಾಡಲೂಬಹುದು. ಹೀಗೆ ಚಳ್ಳೆ ಹಣ್ಣಿನ ಮರ ಬಹು ಉಪಯೋಗಿಯಾಗಿದೆ. ಇಂತಹ ಮರದ ಬಗ್ಗೆ ಮಾನವ ಹೆಚ್ಚು ಗಮನ ಕೊಡದೇ ಇರುವುದು ಆಶ್ಚರ್ಯವಲ್ಲವೇ? ಈ ಮರ ಈಗ ಅವಸಾನದ ಅರ್ಚಿಗೆ ತಲುಪುತ್ತಿದೆ ಎನ್ನುವುದು ಒಂದು ಅಧ್ಯಯನ. ಅತ್ಯಂತ ಉಪಯುಕ್ತ ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರುವ ಚಳ್ಳೆ ಹಣ್ಣಿನ ಮರವನ್ನು ಉಳಿಸಿ ಬೆಳೆಸುವ ಕರ್ತವ್ಯ ಮಾನವನ ಹೆಗಲ ಮೇಲಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಳ್ಳೆ ಹಣ್ಣಿನ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.